ಹೌದು, ನನ್ನ ನಿರ್ಮಾಪಕರು ರವಿ ಅಣ್ಣ ಇರ್ಬೋದು, ವಿಕಾಸ್ ಇರ್ಬೋದು, ಶ್ರೀಕಾಂತ್ ಅವರು ಇರ್ಬೋದು, ಅಂಡ್ ಜೊತೆಗೆ ಹಾಸ್ಟೆಲ್ ಹುಡುಗರು ಟೀಮ್ ಅಂದ್ರೆ ಥ್ಯಾಂಕ್ ಯು ಸೋ ಮಚ್, ತುಂಬಾ ದೊಡ್ಡ ಥ್ಯಾಂಕ್ಸ್ ವರುಣ್ ಮತ್ತೆ ಎಲ್ರಿಗೂ ಕೂಡ ತುಂಬಾ ದೊಡ್ಡ ಥ್ಯಾಂಕ್ಸ್. ಯಾಕಂದ್ರೆ ನೀವಿಲ್ಲಿಗೆ ಬಂದು ನಮ್ಮ ಸಿನಿಮಾನ ಪ್ರಮೋಟ್ ಮಾಡಬೇಕು ಅಂತ ಯಾವುದೇ ಅಗತ್ಯ ಇರಲಿಲ್ಲ, ಯಾಕಂದ್ರೆ ನೀವು ಥಿಯೇಟರ್ಗೆ ಹೋಗಿದ್ರೆ ಅದಕ್ಕಿಂತ ಜಾಸ್ತಿ ನಿಮ್ಮ ಸಿನಿಮಾ ನೀವು ದುಡಿತಾ ಇದ್ರಿ ಅಲ್ವಾ? ಯಾಕಂದ್ರೆ ನಿಮಗೊಂದು ಜಾಸ್ತಿ ವಿಡಿಯೋಗಳು ಸಿಕ್ಕೋದು ಅಥವಾ ನಿಮ್ಮ ಸಿನಿಮಾ ಜಾಸ್ತಿ ಇಲ್ಲ, ನಿಜ ಹೇಳ್ತಿದ್ದೀನಿ ಇಲ್ಲ. ಆದ್ರೆ ಅದೆಲ್ಲವನ್ನು ಬಿಟ್ಟು ಇನ್ನೊಂದು ಸಿನಿಮಾಗೆ ಸಪೋರ್ಟ್ ಮಾಡಬೇಕು ಅಂತ ಅವ್ರು ಬರ್ತಾರೆ. ಅವ್ರದ್ದು ಒಂದು ವಾರದಲ್ಲಿ ಸಿನಿಮಾ ಇದೆ ಸಪ್ತಸಾಗರ, ಎಲ್ಲರೂ ಕೂಡ ಕಾಂಪಿಟೇಷನ್ ಕಾಂಪಿಟೇಷನ್ ಅಂತಿದ್ದಾರೆ. ಆ ಮನುಷ್ಯ ನನ್ನ ಜೊತೆ ಕೂತ್ಕೊಂಡು ಸಿನಿಮಾ ಚೆನ್ನಾಗಿದೆ ದಯವಿಟ್ಟು ನೋಡಿ ಅಂತ ಅವ್ರು ಹೇಳ್ತಾರೆ. ಇಲ್ಲಿ ಕಾಂಪಿಟೇಷನ್ ಇಲ್ಲ, ಐ ಥಿಂಕ್ ಕೊಲಾಬರೇಷನ್. ರಕ್ಷಿತ್ ಶೆಟ್ಟಿಯ ತುಂಬಾ ದೊಡ್ಡ ಅಭಿಮಾನಿಗಳಲ್ಲಿ ನಾನೊಬ್ಬ. ರಕ್ಷಿತ್ ಶೆಟ್ಟಿ ಇಂಡಸ್ಟ್ರಿಯಲ್ಲಿ ಯಾವತ್ತು ಉಳಿದವರು ಕಂಡಂತೆ ಮಾಡಿದ್ರು, ಅದರಿಂದಾಗಿ ರಾಜ್ಬಿ ಶೆಟ್ಟಿ ಮಂಗಳೂರು ಕನ್ನಡದ ಸಿನಿಮಾ ಮಾಡಕ್ ಶುರು ಮಾಡ್ದ. ಇದಕ್ಕೆ ಯಾವತ್ತೂ ನಾನು ಇದನ್ನ ಡಿನೈ ಮಾಡಲ್ಲ. ಹಾಗಾಗಿ ಇಲ್ಲಿ ಕಾಂಪಿಟೇಷನ್ ಪ್ರಶ್ನೆನೇ ಇಲ್ಲ. ಯಾರಿಂದ ಇನ್ಸ್ಪಿರೇಷನ್ ತಗೊಂಡಿದ್ದ ಅವ್ರ ಹತ್ರ ಏನ್ ಕಾಂಪಿಟೇಷನ್ ಮಾಡೋದು? ಅಂಡ್ ಎಲ್ಲ ಮಾಧ್ಯಮ ಮಿತ್ರರು ಅಂದ್ರೆ ನಮ್ಮ ಮಿತ್ರರು ಅಂತಾನೆ ಕರಿಬಹುದು. ಅಂಡ್ ನನಗೆ ಆ ಯೋಗ್ಯತೆ ಇದೆ ಅಂತ ನಾನು ಅನ್ಕೋತೀನಿ. ಯಾಕಂದ್ರೆ ಎಲ್ರಿಗೂ ನನ್ನ ಮಿತ್ರನೇ. ಅಂದ್ರೆ ನನಗೆ ಸ್ಟೇಜ್ ಅಲ್ಲಿ ಮಾತಾಡ್ತಿಲ್ಲ, ಸ್ಟೇಜ್ ಇಲ್ಲ ಅಂದ್ರೂ ಕೂಡ ಎಲ್ಲ ನಿಮ್ ಕಾಣಿಸ್ತಿರೋ ಎಲ್ಲ ಮುಖಗಳು ನನಗೆ ಗೊತ್ತು, ನಿಮ್ಮ ಸೀಕ್ರೆಟ್ಗಳು ಗೊತ್ತು, ನನ್ನ ಸೀಕ್ರೆಟ್ಗಳು ನಿಮಗೆ ಗೊತ್ತು. ಆದ್ರೂ ನೀವು ಯಾವತ್ತೂ ಅದನ್ನ ಹಾಕಲ್ಲ, ಅದೇ ಮಿತ್ರ. ಅದಕ್ಕೆ ಮಿತ್ರ, ಅದಕ್ಕೆ ಮಿತ್ರ. ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ಟೋಬಿ ಸಿನಿಮಾ ಬರಬೇಕಾದ್ರೆ ಎರಡೂವರೆ ತಿಂಗಳ ಹಿಂದೆ ಮನುಷ್ಯಗೊಬ್ಬ ಗೊತ್ತಿರಲಿಲ್ಲ, ಅದು ಕುರಿಯ ಆಗಿತ್ತು. ಇವತ್ತು ಮಾರಿಯಾಗಿ ಬೆಳೆಸಿದ್ ನೀವು, ಹಾಗಾಗಿ ಅದ್ರ ಕ್ರೆಡಿಟ್ ನಿಮಗೆ ಹೋಗುತ್ತೆ ಸರ್. ಹೌದು ಬಾಲು ಸರ್, ಒಂದು ಥ್ಯಾಂಕ್ಸ್ ಹೇಳ್ಬಿಡಿ ಅಂತ ಹೇಳಬೇಕು. ಸೊ ಬಾಲಕೃಷ್ಣ ಅರ್ವಾಂಡ್ಕರ್, ಸೊ ಆಯಪ್ಪನಿಂದ ಈ ಸಿನಿಮಾ ಆಯ್ತು. ನಾನು ಯಾವಾಗ್ಲೂ ಅವ್ರ ಮುಖ ನೋಡ್ಬೇಕಂದ್ರೆ ನಂಗೆ ಯಾವಾಗ್ಲೂ ನೆಗೆಟಿವ್ ಟ್ರಿಪ್ ಅಂತ ಹೇಳ್ತಾ ಇರ್ತೀನಿ. ಯಾಕಂದ್ರೆ ಅವ್ರಿಗೆ ಏನೇ ಹೇಳಿ, ಟ್ರೈಲರ್ ಏನೋ ತೋರಿಸಿ ಹೇಗಿದೆ, ಮೂರು ದಿವಸ ಆದ್ಮೇಲೆ ಚೆನ್ನಾಗಿದೆ ಬಾಸ್ ಅಂತ. ಯೋ ಅವತ್ತೇ ಹೇಳ್ಬೋದಿತ್ತು, ಯಾಕೆ ಪೆನ್ಷನ್ ಕೊಡ್ತೀಯಾ ಅಂತ. ಬಟ್ ಹೌದು, ಬಟ್ ಆ ಮನುಷ್ಯ ಹಠ ಹಿಡಿದು ನನ್ನ ಬೆನ್ನ ಹಿಂದೆ ಬಿದ್ದಿದ್ದಕ್ಕೆ ನಾನು ಒಂದು ಸಿನಿಮಾ ಮಾಡಿದೆ. ಅಂಡ್ KVM ಪ್ರೊಡಕ್ಷನ್ಸ್ ಇಂದ ಬನ್ನಿ ಅಣ್ಣ, ಬನ್ನಿ ದಯವಿಟ್ಟು ಬನ್ನಿ. ಅದೇ ನಾ ಹೇಳದಲ್ವಾ, ಅವ್ರನ್ನ ಕರಿ, ವಿಕಾಸ್ ಸರ್ ಒಂದ್ಸಲ ಬನ್ನಿ ಸ್ಟೇಜ್ ಬನ್ನಿ, ದಯವಿಟ್ಟು ಬನ್ನಿ. ಅಂಡ್ ನಮ್ಮ ಪ್ರವೀಣ್ ಬಂದು ಬಂದ್ಬಿಡಿ, ಮಾತಾಡ್ಬಿಡಿ ಪ್ರವೀಣ್ ಬನ್ನಿ. ನಮ್ಮ ಟೀಮ್ ಯಾರಿದ್ದಾರೆ, ದಯವಿಟ್ಟು ಬನ್ನಿ. ಪ್ರವೀಣ್ ಲೆಪ್ಪೋಲೇತಾ, ದಯವಿಟ್ಟು ಬರೋ ಪ್ರದೀಪ, ಎಲ್ಲರೂ ಬನ್ನ. ವಿಜಯ ಅಲ್ಲ, ವಿಜಯ ಬಲ್ಲ, ಶಾಮಿಲ್ ಅರ್ಪಿತ್, ಶಾಮಿಲ್ ಅರ್ಪಿತ್, ದಯವಿಟ್ಟು ಬನ್ನಿ. ಯಾರೆಲ್ಲ ಟೀಮ್ ಅಲ್ಲಿ ಇದ್ರೆ ದಯವಿಟ್ಟು ಬನ್ನಿ. ಯಾಕೆ ಹಿಂಗ್ ಮಾಡ್ತೀರಾ ಬಲೆ? ಜೇಕ ಫಿಲ್ ಗುರು ಬಲೆ. ಸೊ ಇವರೆಲ್ಲ ಇಲ್ಲೆಲ್ಲೇ ನಿಂತರು ಕೂಡ ಇವ್ರ ಮುಖ ಕಾಣಿಸಲ್ಲ, ಆದ್ರೆ ಇವ್ರು ದುಡ್ದಿದ್ರಿಂದ ನಮ್ಮ ಮುಖ ಕಾಣಿಸ್ತಾ ಇರೋದು. ಸೊ ಹಾಗಾಗಿ ಇವ್ರಿಗೆ ನಾನು ತುಂಬಾ ದೊಡ್ಡ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಬನ್ನಿ ಶ್ರೀಕಾಂತ್, ಪರವಾಗಿಲ್ಲ, ನೀವು ಟೀಮ್ ಸೇರ್ತೀರ, ಬನ್ನಿ. ವಲರಿ, ಯಾಕಂದ್ರೆ ನಾವು ಬೆಳಿಗ್ಗೆ ಅವರು ನಾವು ಅರ್ಲಿ ಮಾರ್ನಿಂಗ್ ಅರ್ಷದ್ ನಮ್ಮ ಸೆಟ್ ಮಾಡಿದ್ರು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್, ಪ್ಲೀಸ್ ಕಮ್ ಜೀತು. ಸೊ ಇಷ್ಟು ಜನ ಇದ್ರು ನಿಮ್ಗೆ ನೋಡಿ, ಹಾಫ್ ಆಫ್ ದ ಆಡಿಯನ್ಸ್ ಸಮೋರ ಇದ್ದಿದ್ದು. ರವಿ ಕರೆದೆ ನಂದ ಬಂದ್ರು, ರವಿ ಇವತ್ತು ಪುಟಣ ಬನ್ನಿ ಅಣ್ಣ. ಅರ್ಪಿತ್, ಎಲ್ಲ ಟ್ರ್ಯಾಕ್ ಅಂಡ್ ರೋಲ್ ಇದ್ದಕ್ಕೆ ನಮ್ಮ ಪುಟಣ. ಅಂಡ್ ನಾನು ಹೇಳ್ತೀನಿ, ಯಾವ ಸಿನಿಮಾ ಎಷ್ಟು ದುಡ್ಡು ಮಾಡುತ್ತೆ ಅನ್ನೋದು ಒಂದು ರೀತಿ ಗೆಲುವು, ಆದ್ರೆ ಸಿನಿಮಾದ ಟ್ರೈಲರ್ ಲಾಂಚ್ಗೆ ಅವ್ರ ಕೆಲಸ ಬಿಟ್ಟು ಇಷ್ಟು ಜನ ಬರ್ತಾರೆ ಅಂದ್ರೆ ಅದು ಇನ್ನೊಂದು ಗೆಲುವು ಅಂತ ನಾನು ಯಾವಾಗಲೂ ಭಾವಿಸ್ತೀನಿ. ಇವರಿಂದ ಸಿನಿಮಾ ಆಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ. ಥ್ಯಾಂಕ್ ಯು. ಸ್ವಲ್ಪ ಜಾಸ್ತಿ ಮಾತಾಡಿದ್ರೆ ಎಮೋಷನಲ್ ಆಗ್ತೀನಿ. ಥ್ಯಾಂಕ್ ಯು, ವಿ ಲವ್ ಯು ರಾಜ್. ವಿಲ್ ಹ್ಯಾವ್ ಅ ಫೋಟೋ ಆಪರ್ಚುನಿಟಿ.